एक्सेल बाइक मात्रा एन्नुत्तिद्द नागराज ईग जैलु पालु जूजाटद चटके मने मठ कळेदुकोंडु अदेष्टो जनरु बीदिपालागिद्दारे अदे चटके अवळि नगरद आटो चालकनोर्व कळ्ळतनद दारि हिडिदु इदीग जैलु पालागिद्दाने अदरलू ईत माडो कळ्ळतनद स्टैल माडिरो कळ्ळतनवन्न नीवु नोडिद्रे खंडित दंगागोदु कन्फर्म ಹೀಗೆ ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡುತ್ತಾ ನವರಂಗಿ ನಾಟಕ ಮಾಡುತ್ತಿರೋ ಈ ವ್ಯಕ್ತಿಯ ಹೆಸರು ನಾಗರಾಜ್ ಅಂಬಿಗೇರ್ ಹಳೆ ಹುಬ್ಬಳ್ಳಿಯ ನಿವಾಸಿ ಮೊದಲಿಗೆ ಆಟೋ ಚಲಾವಣೆ ಮಾಡಿಕೊಂಡಿದ್ದ ನಾಗರಾಜ್ ಇತ್ತೀಚೆಗೆ ಕಳ್ಳತನಕ್ಕೆ ಕೈ ಹಾಕಿದ್ದ ತನ್ನ ಜೂಜಾಟದ ಚಟಕ್ಕೆ ಹಣ ಬೇಕಾದಲ್ಲ ಜನರ ಬೈಕ್ಗಳಿಗೆ ಕನ್ನ ಹಾಕುತ್ತಿದ್ದ ಅದರಲ್ಲೂ ಈ ಚಾಲಕಿ ಕಳ್ಳ ಕದಿರೋದು ಯಾರದ್ದು ಐಷಾರಾಮಿ ಮನೆಯಲ್ಲ ದುಬಾರಿ ಬೆಲೆಯ ಕಾರು ಬೈಕ್ಗಳನ್ನಲ್ಲ ಈತ ಕದಿರೋದು ಅವಳಿ ನಗರದ ಟಿವಿಎಸ್ ಎಕ್ಸೆಲ್ ಬೈಕ್ಗಳು ಎಕ್ಸೆಲ್ ಬೈಕ್ಗಳನ್ನು ಕದ್ದು ಬೇಕಾಬಿಟ್ಟಿದ್ದರಕ್ಕೆ ಮಾರಾಟ ಮಾಡಿ ತನ್ನ ಜೂಜಾಟದ ಚಟ ತಿರ್ಸ್ಕೊಳ್ತಾ ಇದ್ದ ಹುಬ್ಬಳ್ಳಿಯ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯ 25 ಟಿವಿಎಸ್ ಎಕ್ಸೆಲ್ ಬೈಕ್ಗಳಿಗೆ ಕನ್ನ ಹಾಕಿದ್ದು ಸಿಸಿಟಿವಿಯ ದೃಶ್ಯಾವಳಿಗಳನ್ನು ಆಧರಿಸಿ ವಿದ್ಯಾನಗರ ಪೊಲೀಸರು ಕಳ್ಳನನ್ನು ಬಂಧಿಸಿದ್ದಾರೆ ಅಲ್ಲದೆ ಕಳ್ಳತನ ಮಾರಾಟ ಮಾಡುತ್ತಿದ್ದವರಿಗೂ ಜೈಲಿನ ದಾರಿ ತೋರಿಸಿದ್ದಾರೆ ಬೈಕ್ ಕಳೆದುಕೊಂಡವರು ಮಾಲೀಕರು ದೂರು ದಾಖಲಿಸಿ ಪರದಾಟ ನಡೆಸಿದ್ರೆ ಅದೇ ಬೈಕ್ಗಳ ನಂಬರ್ ಪ್ಲೇಟ್ ಮತ್ತು ಗಾಡಿಗಳಲ್ಲಿರುವ ದಾಖಲೆಗಳನ್ನೇ ನಕಲು ಮಾಡಿ ಮಾರಾಟ ಮಾಡಿ ಹಣ ಪಡೆದು ಜೂಟ್ ಆಗ್ತಿದ್ದ ಈ ಕುರಿತು ಪ್ರಕರಣಗಳನ್ನು ದಾಖಲಿಸಿಕೊಂಡಿದ್ದ ವಿದ್ಯಾನಗರ ಠಾಣೆ ಪೊಲೀಸರು ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನು ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ ಆಗ ಆತ ಕದ್ದಿರೋ ಬೈಕ್ಗಳ ಲಿಸ್ಟ್ ಬಾಯ್ಬಿಟ್ಟಿದ್ದು ಪೊಲೀಸರೇ ಶಾಕ್ ಆಗಿದ್ದಾರೆ ಬರೋಬ್ಬರಿ 25 ಎಕ್ಸೆಲ್ ಬೈಕ್ಗಳನ್ನು ಕದ್ದಿರೋದಾಗಿ ಆತನೇ ಒಪ್ಪಿಕೊಂಡು ಮಾರಾಟ ಮಾಡಿರೋ ಎಲ್ಲ ಮಾಹಿತಿಗಳನ್ನು ಹೇಳಿದ್ದಾನೆ ಆಟೋ ಚಲಾವಣೆ ಜೊತೆಗೆ ಆಟೋಗಳ ಮಾರಾಟ ಕೂಡ ನಾಗರಾಜ್ ಮೊದಲಿಗೆ ಮಾಡುತ್ತಿದ್ದ ಹೀಗಾಗಿ ಅದೇ ನಗರ ಪರಿಚಯವನ್ನೇ ಬಳಕೆ ಮಾಡಿಕೊಂಡು ಕದ್ದ ಎಕ್ಸೆಲ್ ಬೈಕ್ಗಳನ್ನು ಹಾಯಾಗಿ ಮಾರಾಟ ಮಾಡಿ ದುಡ್ಡು ಪಡೆಯುತ್ತಿದ್ದ ಕದಿರೋ ಟಿವಿಎಸ್ ಎಕ್ಸೆಲ್ ಬೈಕ್ಗಳನ್ನು 3-4 ಸಾವಿರ ರೂಪಾಯಿಗೆ ಮಾರಾಟ ಮಾಡಿ ಜೂಟಾಟಕ್ಕೆ ತೆರಳುತ್ತಿದ್ದ ಯಾರಿಗಾದರೂ ಇದನ್ನ ಜೂಟಾಟಕ್ಕೆ ಕರೆದ್ರೆ ಅವತ್ತು ಆ ಏರಿಯಾದಲ್ಲಿರೋ ಎಕ್ಸೆಲ್ ಬೈಕ್ ಮಂಗಮಾಯ ಮಾಡುತ್ತಿದ್ದ ಹೀಗಾಗಿ ಕಳೆದುಕೊಂಡಿದ್ದ ಬೈಕ್ ಮಾಲೀಕರಿಗೆ ದಾಖಲೆ ಪರಿಶೀಲನೆ ಮಾಡಿ ಬೈಕ್ ನೀಡುವ ಕೆಲಸ ಮಾಡ್ತಾ ಇದ್ದಾರೆ ಇದರಿಂದ ಬೈಕ್ ಮಾಲೀಕರು ಖುಷಿಯಾಗಿದ್ದಾರೆ ಔರತ್ ಬಟ್ಟಂದ ವಾರ್ಡ್ ನಂಬರ್ 14 ರ ಟೀಚರ್ಸ್ ಕಾಲೋನಿಯಲ್ಲಿ ಬಾಲ್ಕಿ ಶ್ರೀಗಳಾದ ಡಾಕ್ಟರ್ ಚನ್ನಬಸವ್ ಬಟ್ಟದೇವರ್ ಜಯಂತಿ ಆಚರಿಸಲಾಯಿತು ಹಾಗೂ ಬಡಾವಣೆಯ ಸಮಸ್ಯೆ ಬಗ್ಗೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಮನವಿ ಪತ್ರ ನೀಡಲಾಯಿತು ಬಾಲ್ಕಿ ಶ್ರೀಗಳ ಜಯಂತಿ ಆಚರಿಸಿ ನೂತನ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಕೆರೆಬಾ ಪವಾರ್ ಹಾಗೂ ಉಪಾಧ್ಯಕ್ಷರಾದ ಸಂತೋಷ್ ಪೋಕಲ್ವಾರ್ ಹಾಗೂ ಬಡಾವಣೆಯ ಸದಸ್ಯರಾದ ಸಂಜೀವ್ ಕುಮಾರ್ ವಡೆಯರ್ ಅವರಿಗೆ ಕಾಲೋನಿ ಪರವಾಗಿ ನಿವೃತ್ತ ಶಿಕ್ಷಕರಾದ ಎನ್ ವಿ ಬಿರಾದಾರ್ ಸುಭಾಸ್ ಮೀಶೆ ಚಂದ್ರಕಾಂತ್ ನಿರ್ಮಳೆ ಬಸವರಾಜ್ ಹೂಕೆ ವಾರ್ಡಿನ ಜನತೆ ಸನ್ಮಾನಿಸಿ ಬಡಾವಣೆಯ ಸಮಸ್ಯೆಗಳ ಬಗ್ಗೆ ಮನವಿ ಪತ್ರ ಸಲ್ಲಿಸಲಾಯಿತು ತಾವುಗಳು ಮಾಡುವಂತಹ ಕೆಲಸ ಬಡಾವಣೆಯ ಜನಸರಿ ಮಾಡಿದ್ದೇವೆ ಬಡಾವಣೆಯ ಉದ್ಯಾವನದಲ್ಲಿ ಸ್ವಂತ ಬಡಾವಣೆಯ ಜನರು ಸೇರಿ 1.5 ಲಕ್ಷ ಖರ್ಚು ಮಾಡಿ ಬಡಾವಣೆಯ ಮಕ್ಕಳಿಗೆ ಆಟೋಪಕರಣ ಕೊಡಿಸಲಾಗಿದೆ ಎಂದು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳಾದ ಚಾಂದ್ ಪಟೇಲ್ ಅವರಿಗೆ ಹೇಳಲಾಯಿತು ಹಾಗೂ ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ವಾರ್ಡಿನ ಎಲ್ಲ ಸಮಸ್ಯೆಗಳನ್ನು ವೀಕ್ಷಿಸಿ ನಮ್ಮ ಅವಧಿಯಲ್ಲಿ ವಾರ್ಡಿನ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ತಿಳಿಸಿದರು ಇವತ್ತಿನ ದಿವಸ ಪೂಜ್ಯ ಅಪ್ಪವರ ಹುಟ್ಟುಹಬ್ಬದ ನಿಮಿತ್ತ ನಾವು ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಮ್ಮ ಕಾಲನಿಯ ಪ್ರೀತಿಯ ಮತ್ತು ಹೆಮ್ಮೆಯ ಸದಸ್ಯರಿಗೆ ನಾವು ನಮ್ಮ ಬೇಡಿಕೆಗಳನ್ನು ಇಡುತ್ತಾ ಈ ಒಂದು ದಿನವನ್ನು ಏನಂತಂದ್ರ ಶುಭ ಮಾಡಬೇಕು ಅಂತಕಂತದಾಗಿ ನಾವು ರಾತ್ರಿ ಅಂತ ವಿಚಾರ ಮಾಡಿ ಈ ವಿಷಯ ನಮ್ಮ ಸಂಜೀವ್ ಕುಮಾರ್ ಅವರಿಗೆ ಸದಸ್ಯ ಸಂಜೀವ್ ಕುಮಾರ್ ನಾವು ಇದು ಕೇಳಿಕೊಂಡಾಗ ಅವರು ಸ್ಪಂದಿಸಿದರು ನಮ್ಮ ಮಾತಿಗೆ ಬಿಆರ್ಟಿಎಸ್ ಯೋಜನೆ ವಿರುದ್ಧ ಆಪ್ ಕಾರ್ಯಕರ್ತರಿಂದ ಪ್ರತಿಭಟನೆ ಹುಬ್ಬಳ್ಳಿಯ ಹೊಸೂರು ಬಸ್ ನಿಲ್ದಾಣದ ಎದುರು ಅವೈಜ್ಞಾನಿಕ ಕಾಮಗಾರಿಯಿಂದ ಅಪಘಾತಗಳ ಸಂಖ್ಯೆ ಹೆಚ್ಚುತ್ತಿದೆ ಅಪಾಯಕಾರಿ ಬಿಆರ್ಟಿಎಸ್ ಬೇಡವೇ ಬೇಡ ಎಂದು ಕಾರ್ಯಕರ್ತರ ಅಸಮಾಧಾನ ಹೊರಹಾಕಿದ್ರು ಒಂದು
ಅವೈಜ್ಞಾನಿಕ ವಿನ್ಯಾಸ, ಎಷ್ಟೊಂದು ಅವೈಜ್ಞಾನಿಕ ಕಾಮಗಾರಿ, ಎಷ್ಟೊಂದು ದುಂದು ವೆಚ್ಚ, ಇಷ್ಟೆಲ್ಲ ಆದರೂ ಕೂಡ ಜನರಿಗೆ ಅನುಕೂಲ ಆಗುವಂಥ ಯಾವುದೇ ಒಂದು ವ್ಯವಸ್ಥೆ ನಿರ್ಮಾಣ ಆಗಿಲ್ಲ. ಅದಕ್ಕೆ ವಿರುದ್ಧವಾಗಿ ಎಷ್ಟೊಂದು ಅನಾನುಕೂಲತೆಯನ್ನು ಜನರು ಇವತ್ತು ಎದುರಿಸಬೇಕಾಗಿದೆ. ದಿನನಿತ್ಯ ಅಪಘಾತಗಳನ್ನು ಎದುರಿಸಬೇಕಾಗಿದೆ. ವೃದ್ಧರಿಗೆ ಮಕ್ಕಳಿಗೆ ಎಷ್ಟೊಂದು ತೊಂದರೆಗಳು ಆಗ್ತಾ ಇವೆ. ಇದು ಜಿ ಟಿವಿ ಕನ್ನಡದ ಕೊಡುಗೆ.